ವಿಡಿಯೋ ಥರ್ಡ್ ಸೆಮ್ ಎಕ್ಸಾಮ್ ಟೈಮ್ ಟೇಬಲ್ ರಿವೈಸ್ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ, ಇವತ್ತು ಒಬ್ಬ ವಿಡಿಯೋ ವಿದ್ಯಾರ್ಥಿ ಒಬ್ಬ ಸೂಸೈಡ್ನ ಮಾಡ್ಕೊಂಡಿದ್ದಾನೆ. ತುಂಬಾ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಬ್ಬ ವಿದ್ಯಾರ್ಥಿ ಎಲ್ಲಿ ಓದ್ತಾ ಇರ್ತಾನೆ ಅಂದರೆ BIT ಕಾಲೇಜು ಬೆಂಗಳೂರು VVPuramಲ್ಲಿ ಓದ್ತಾ ಇರ್ತಾನೆ. ಈ ವಿದ್ಯಾರ್ಥಿ ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂದರೆ, ಅಲ್ಲಿ ಒಂದು ಎಕ್ಸಾಮ್ ಪ್ರೆಷರ್ಗೆ ಒಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಕೆಲವು ಇನ್ಫಾರ್ಮೇಷನ್ ಬಂದಿದೆ. ಇವನು 5th ಸೆಮ್ ಅಥವಾ 3rd ಸೆಮ್ನ ಓದ್ತಾ ಇರ್ತಾನೆ, ಯಾವ ಸೆಮ್ ಓದ್ತಾ ಇದ್ದಾನೆ ಅಂತ ಯಾವುದೇ ಥರ ಕನ್ಫರ್ಮೇಷನ್ ಇಲ್ಲ. ಆದರೆ ಎಕ್ಸಾಮ್ ಒಂದು ಪ್ರೆಷರಿಂದನೇ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನೋದೊಂದು ಕನ್ಫರ್ಮ್ ಆಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವನು ಸಾವಿಗೆ ಅವ್ನು ನ್ಯಾಯ ದೊರಕಿಸ್ಬೇಕು ಅಂತ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಒಂದು ಕಾಲೇಜ್ ಇದ್ರ ಕಡೆ, ಕಾಲೇಜ್ ವಿರುದ್ಧ ಮತ್ತು VTU ವಿರುದ್ಧ ಒಂದು ಅವ್ರ ಕಾಲೇಜ್ ಇದ್ರ ಕಡೆ ಒಂದು ಪ್ರೊಟೆಸ್ಟ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ TVನಲ್ಲಿ ಮತ್ತು ಕೆಲವು ನ್ಯೂಸ್ ಚಾನಲ್ಸಲ್ಲಿ ಕೂಡ ಪ್ರೊಟೆಸ್ಟ್ ಬಗ್ಗೆ ವಿಡಿಯೋ ಬಂದಿದೆ. ಆದರೆ ಒಂದು ಏನು ಹೇಳೋದಂದ್ರೆ, ನೀವಿದ್ರೆ ಒಂದು 100 ಎಕ್ಸಾಮ್ನ ಬರಿಬೋದು, ನೀವೇ ಇಲ್ಲ ಅಂದರೆ ಯಾವ ಎಕ್ಸಾಮ್ನ ಬರೀತೀರ? ಅದಕ್ಕೆ ಯಾರು ಕೂಡ ಆತ್ರದಲ್ಲಿಂದ ಡಿಸಿಷನ್ ತೊಗೋಬೇಡಿ, ಎಕ್ಸಾಮ್ ಹೋದರೆ ಹೋಯ್ತು ಒಂದು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಲ್ಲ. ಆದರೆ ಒಂದು ಫಸ್ಟು ನೀವು ಪ್ರಿಫರೆನ್ಸ್ ಆಗಿರಬೇಕು, ಈ ಥರ ಡಿಸಿಷನ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಇವಾಗ ನೆಕ್ಸ್ಟ್ ಒಂದು 3rd ಸೆಮ್ ಎಕ್ಸಾಮ್ ಬಗ್ಗೆ ಬರೋದಾದರೆ, ಇಲ್ಲಿ VTU ಒಂದು ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ, ರಿವೈಸ್ ಟೈಮ್ ಟೇಬಲ್ಲು. ಇಲ್ಲಿ ಎಕ್ಸಾಮ್ ಏನೋ ಪೋಸ್ಟ್ಪೋನ್ ಮಾಡಿದ್ರು, ಸರಿ ಅದು ಒಂದು ಗುಡ್ ನ್ಯೂಸ್ ಅಂತಲೇ ತಿಳ್ಕೊಳ್ಳೋದು. ಆದರೆ ಇಲ್ಲಿ ಎಕ್ಸಾಮ್ ಮಧ್ಯೆ ಒಂದೇ ದಿನ ಗ್ಯಾಪ್ ಕೊಟ್ಟಿರೋದು. ಈಗ ಮೊದಲನೇ ಟೈಮ್ ಟೇಬಲ್ ಒಂದು 2 ಡೇಸಾರ ಗ್ಯಾಪ್ ಇತ್ತು, ಆದರೆ ಇಲ್ಲಿ ಒಂದೇ ದಿನ ಗ್ಯಾಪ್ ಇರೋದು, ಇಲ್ಲಿ ಒಂದು ಸ್ವಲ್ಪ ಟಫ್ ಆಗುತ್ತೆ. ಅದಕ್ಕೆ ನೀವು ಇವಾಗಲೇ ಒಂದು 15 ಡೇಸ್ ಏನು ಟೈಮ್ ಸಿಕ್ಕಿದೆ ಎಕ್ಸಾಮ್ ಸ್ಟಾರ್ಟ್ ಆಗಿ, ಅದಕ್ಕಿಂತ ಮುಂಚೆನೇ ಇಲ್ಲಿ ಸ್ವಲ್ಪ ಓದ್ಕೋಬೇಕಾಗುತ್ತೆ. ಇಲ್ಲ ನಾನು ಡೆಫಿನೆಟ್ಲಿ ನಿಮ್ಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇಲ್ಲಿ ಎಕ್ಸಾಮ್ ಮಧ್ಯೆ ಕೇವಲ ಒಂದಿನ ಗ್ಯಾಪ್ ಕೊಟ್ಟಿದ್ದೀರ, ಇಲ್ಲಿ ಟೈಮ್ ಟೇಬಲ್ ಬೇಕು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ಫರ್ದರ್ VTU ರಿಲೇಟೆಡ್ ಏನೋ ಒಂದು ಅಪ್ಡೇಟ್ಸ್ ಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.